ವಿಶ್ವ ಪರಿಸರ ದಿನದ ಅಂಗವಾಗಿ ಬೆಂಗಳೂರು ನಗರದ ಪರಿಸರ ಸೇವಾ ಫೌಂಡೇಶನ್ ವತಿಯಿಂದ ಜೂನ್ 5 ರಂದು ಶನಿವಾರ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಾಲಕ್ಷ್ಮೀಪುರಂ ಬಡಾವಣೆ ವ್ಯಾಪ್ತಿಯ ಶಂಕರಮಠ ಕೆಂಪೇಗೌಡ ಉದ್ಯಾನವನ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿವಿಧ ರಸ್ತೆಗಳ ಬದಿಯಲ್ಲಿ ಗಿಡಗಳನ್ನು ನೆಡಲಾಯಿತು. ಇದೇ ವೇಳೆ ಮಹಾಲಕ್ಷ್ಮಿ ಲೇಔಟ್ನ ನಾಗರಿಕರಿಗೆ ಉಚಿತವಾಗಿ ಗಿಡಗಳನ್ನು ವಿತರಿಸಲಾಯಿತು. ಪರಿಸರ ಸೇವಾ ಫೌಂಡೇಶನ್ ಅಧ್ಯಕ್ಷ ಪರಿಸರ ರಾಮಕೃಷ್ಣ ಹಾಗೂ ಸ್ಥಳೀಯ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ಪರಿಸರ ಸೇವಾ ಫೌಂಡೇಶನ್ ವತಿಯಿಂದ ಎಲ್ಲ ನಮ್ಮ ಫೌಂಡೇಶನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರತಿ ಶಂಕರಮಠ ವಾರ್ಡಿನಲ್ಲಿ ಸುತ್ತಮುತ್ತ ನಾವು ವರ್ಷ ವರ್ಷ ಅಂತ ಈ ವರ್ಷ ನಾವು ಸುಮಾರು ಹೋದ ವರ್ಷ ಕಳೆದ ಬಾರಿ ಸುಮಾರು ಒಂದು 60-70 ಗಿಡಗಳನ್ನು ಮೂಲಕ ಸುತ್ತಮುತ್ತ ಎಲ್ಲ ಪರಿಸರವನ್ನು ಕಾಪಾಡಬೇಕು. ನಾವೆಲ್ಲ ಸೇರಿ ವರ್ಷ ವರ್ಷ ಮಾಡ್ತೀವಿ. ಅದೇ ರೀತಿ ಈ ವರ್ಷ ಮಾಡ್ಕೊಂಡು ಕೆಲವು ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮ, ಜೊತೆಯಲ್ಲಿ ಸಾರ್ವಜನಿಕರು ಬಂದಂಥವ್ರಿಗೆ ಉಚಿತವಾಗಿ ಗಿಡ ಕೊಡುವಂಥ ಕಾರ್ಯಕ್ರಮ ಸಹ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ.